ಮೊನೋಸೋಡಿಯಂ ಗ್ಲುಟಮೇಟ್ ಅಂತೀವಿ ಇದನ್ನು. ಇದು ಟೇಸ್ಟಿಂಗ್ ಎನ್ಹಾನ್ಸರ್ ಅಂತೀವಿ, ಅಂದರೆ ಒಂದು ಆಹಾರದ ಒಂದು ರುಚಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ನಾವು ಉಪ್ಪು, ಹುಳಿ, ಖಾರ, ಕಹಿ ಈ ನಾಲ್ಕು ರುಚಿಯನ್ನು ನೋಡಿರ್ತೀವಿ. ಆದರೆ ಅದಕ್ಕಿಂತ ಭಿನ್ನವಾಗಿರುವಂಥ ಒಂದು ರುಚಿ ಇರುತ್ತೆ, ಅದುವೇ ಉಮಾಮಿ ಟೇಸ್ಟ್ ಅಂತೀವಿ. ಉಮಾಮಿ ಅಂದರೆ ಅದು ಈ ಕಹಿ, ಹುಳಿ, ಸಿಹಿ ಇವೆಲ್ಲಕ್ಕಿಂತ ಎಲ್ಲವನ್ನ ಮರೆಮಾಚುವಂಥ ಒಂದು ಟೇಸ್ಟ್. ಅದು ಈ ಎಮ್ ಎಸ್ ಜಿ ಅಥವಾ ಟೇಸ್ಟಿಂಗ್ ಪೌಡ್ರ್ ಏನಂತೀವಿ ಇದರೊಳಗೆ ಇರುತ್ತೆ. ಈ ಎಮ್ ಎಸ್ ಜಿಯನ್ನು ಅಜಿನಮೋಟೋ ಅಂತಲೂ ಕರಿತೀವಿ. ಯಾಕಂದರೆ ಈ ಎಮ್ ಎಸ್ ಜಿ ಏನಿದೆ, ಇದನ್ನು ತಯಾರು ಮಾಡುವಂಥ ಸಂಸ್ಥೆ ಚೈನಾದ ಅಜಿನಮೋಟೋ ಅನ್ನುವಂಥದ್ದು. ಅದರ ಹೆಸರನ್ನೇ ಈ ವಸ್ತುವಿಗೆ ಇಡಲಾಗಿದೆ. ಜನ ಇದನ್ನು ಎಲ್ಲರೂ ಸಾಮಾನ್ಯವಾಗಿ ಅಜಿನಮೋಟೋ ಅಜಿನಮೋಟೋ ಅಂತಾರೆ. ಈ ಉಮಾಮಿ ಏನಿದೆ, ಉಮಾಮಿ ರುಚಿ ಕೊಡುವಂಥದ್ದು, ಇದು ನಾವು ತಿಂದಾಗ ನಮ್ಮ ಬ್ರೈನನ್ನು ಮಂಕ್ ಮಾಡಿಬಿಡುತ್ತೆ. ನಮಗೆ ಬೇರೆ ಯಾವ ರುಚಿಯೂ ಕೂಡ ಅನಿಸಲ್ಲ, ಆ ರುಚಿಯೇ ಅದ್ಭುತ ಅನ್ನುವಂಥದ್ದನ್ನು ನಮ್ಮ ಬ್ರೈನಿಗೆ ಹೇಳ್ತಾ ಇರುತ್ತೆ. ಬ್ರೈನ್ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಈ ಎಮ್ ಎಸ್ ಜಿಯ ರುಚಿ. ಇದನ್ನು ನಿರಂತರವಾಗಿ ತಿಂತಾ ಹೋದರೆ ಇದು ಬ್ರೈನ್ ಮೇಲೆ ನಿರಂತರವಾಗಿ ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ನಾವು ಚೈನೀಸ್ ಫುಡ್ಗಳಲ್ಲಿ ಇದನ್ನು ಆರಂಭದಲ್ಲಿ ನೋಡಿದ್ವಿ, ಇದನ್ನು ಹಾಕೋದು. ಆದರೆ ಈಗ ಚೈನೀಸ್ ಫುಡ್ ಬಿಟ್ಟು ಎಲ್ಲ ಫುಡ್ಗಳಿಗೂ ಕೂಡ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಈ ಎಮ್ ಎಸ್ ಜಿ ಅನ್ನುವಂಥದ್ದು ಎಷ್ಟು ಅಪಾಯಕಾರಿ ಅನ್ನುವಂಥ ಕಲ್ಪನೆ ನಮಗಿಲ್ಲ. ಒಂದು ವೇಳೆ ಇದನ್ನು ಮಕ್ಕಳು ತಿಂದರೆ ಏನಾಗುತ್ತೆ ಅನ್ನುವಂಥ ಯೋಚನೆ ಕೂಡ ನಮ್ಮ ಜನರಿಗಿಲ್ಲದೆ ಇಂಥ ಫುಡ್ಗಳಿಗೆಲ್ಲ ಬಳಸಿ ಆ ಫುಡ್ಡಿನೊಳಗೆ ರೋಗವನ್ನೂ ತಿನ್ನುವ ಹಾಗೆ ಮಾಡ್ತಿದ್ದಾರೆ. ನಿಮ್ಮ ಅಡುಗೆ ಮನೆಯಲ್ಲಿದೆಯಾ ಅಜಿನಮೋಟೋ? ಅಡುಗೆ ರುಚಿ ಹೆಚ್ಚಿಸಲು ಬಳಸ್ತಿದ್ದೀರಾ ಟೇಸ್ಟಿಂಗ್ ಪೌಡರ್? ತಕ್ಷಣ ಟೇಸ್ಟಿಂಗ್ ಪೌಡರ್ಗೆ ಗುಡ್ ಬೈ ಅನ್ನಿ. ಎಸ್, ನೀವೇನಾದರೂ ನಿಮ್ಮ ಮನೆಯಲ್ಲಿ ಅಜಿನಮೋಟೋವನ್ನು ತಂದು ಅಡುಗೆ ಮನೆಯಲ್ಲಿಟ್ಟಿದ್ರೆ ಅದನ್ನ ಮನೆಯಿಂದ ಹೊರಹಾಕಿ. ಯಾಕಂದ್ರೆ ಈ ಅಜಿನಮೋಟೋ ನಿಮ್ಮ ಮನೆಯ ನೆಮ್ಮದಿಯನ್ನೇ ಹಾಳು ಮಾಡಲಿದೆ. ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ಅಜಿನಮೋಟೋ ಮುಟ್ಲೇಬೇಡಿ. ಯಾಕಂದ್ರೆ ಸ್ನೇಹಿತರೆ, ಒಂದು ಮಾತಿದೆ ಗೊತ್ತಾ, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಅದೇ ರೀತಿ ಈ ಎಮ್ ಎಸ್ ಜಿಗೂ ಬಂದಿರುವಂಥದ್ದು. ಎಮ್ ಎಸ್ ಜಿ ಆಹಾರಕ್ಕೆ ರುಚಿ ಕೊಡುತ್ತೆ ಅನ್ನೋಂಥ ಕಾರಣ ಗೊತ್ತಾಗಿದ್ದೇ ತಡ ಜನ ಇದನ್ನೇ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇದನ್ನು ತಿಂದಾಗ ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ರುಚಿ ಕೊಡುತ್ತೆ. ಅದನ್ನು ಒಮ್ಮೆ ಬಾಯಿಗೆ ಹಾಕಿದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸ್ಬಿಡುತ್ತೆ. ಇದನ್ನು ಆಹಾರಕ್ಕೆ ಹಾಕಿದರೂ ಸಾಕು, ಏನೂ ಬೇಕಾಗಿಲ್ಲ. ಇದನ್ನು ಪ್ರಮಾಣದಲ್ಲಿ ಇಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಇಡೀ ನಮಗೆ ಆ ಆಹಾರದ ರುಚಿಯನ್ನು ಮರೆಮಾಚಿಸುತ್ತೆ. ಅದು ಕಹಿ ಆದರೂ ಇರಲಿ, ಹುಳಿ ಆದರೂ ಜಾಸ್ತಿ ಆಗಲಿ, ಆದರೆ ಓ ಸೂಪರ್ ಆಗಿದೆ ಅಂತ. ಹಾಗಾಗಿ ಜನರಿಗೆ ಗೊತ್ತಾಗಿದೆ ಥರ ಟೇಸ್ಟಿಂಗ್ ಪೌಡರ್ ಅಂತ ಮೊದಲೆಲ್ಲ ಬರೀ ಚೈನೀಸ್ ಪ್ರಾಡಕ್ಟ್ಗಳಿಗೆ ಹಾಕ್ತಿದ್ರು. ಚೈನೀಸ್ ಫುಡ್, ನೂಡಲ್ಸ್ ಇಂಥದಕ್ಕೆ ಒಂದು ಇತಿ ಮಿತಿ ಪರಿಮಿತಿಯೊಳಗೆ ಇದರ ಬಳಕೆ ಆಗ್ತಾ ಇತ್ತು. ಆದರೆ ಇವಾಗ ಜನ ಆಹಾರಕ್ಕೆ ರುಚಿ ಕೊಡುತ್ತೆ ಅಂತ ಹೇಳ್ಕೊಂಡು ಟೇಸ್ಟಿಂಗ್ ಪೌಡರ್ ಅಂತ ಮಾಡಿಕೊಂಡು ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳಲ್ಲೂ ಕೂಡ ಇದು ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸಾರು ಸಾಂಬಾರಿಂದ ಹಿಡಿದು ಇಡ್ಲಿ ಮಜ್ಜಿಗೆಗೂ ಹಾಕ್ತಾರೆ, ಇಡ್ಲಿಗೂ ಹಾಕ್ತಾರೆ, ಚಟ್ನಿಗೂ ಹಾಕ್ತಾರೆ, ಕಬಾಬ್ ಎಲ್ಲದಕ್ಕೂ ಹಾಕಕ್ಕೆ ಶುರು ಮಾಡಿದ್ದಾರೆ. ಆದರೆ ಇದನ್ನು ಬಳಸುವಾಗ ಒಂದು ಮಿತಿ ಅಂತಿರುತ್ತೆ. ಒಂದು ಕಣದಷ್ಟು ಹಾಕಬೇಕು ಒಂದು ಆಹಾರಕ್ಕೆ. ಯಾರು ಹಾಕ್ತಾರೆ ಹೇಳಿ ಒಂದು ಕಣದಷ್ಟು? ಸಿಕ್ಕಿದ್ದೇ ತಡ ಅಂತ ಹೇಳ್ಕೊಂಡು ಸುರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಇದು ಮುಖ್ಯವಾಗಿ ಕೊಡೋದೇ ಮೆದುಳಿಗೆ ಪೆಟ್ಟು. ಅದರಲ್ಲೂ ಮಕ್ಕಳು ಇದನ್ನು ತಿಂದರೆ ಅವರಿಗೆ ನರದೌರ್ಬಲ್ಯ ಪ್ರಾರಂಭ ಆಗುತ್ತೆ. ಅಂದರೆ ಮೆದುಳು ಕೆಲಸ ಮಾಡೋದನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡುತ್ತೆ. ಇದ್ರದ್ದು ಕೆಲಸ ಏನು? ಮೆದುಳನ್ನು ಮಂಕಾಗಿಸುವಂಥದ್ದು. ನಮಗೆ ಹೈಪರ್ ಟೆನ್ಷನನ್ನು ಕೊಡುತ್ತೆ, ಎಲ್ಲವರೆಗೆ ಅಂದರೆ ಕ್ಯಾನ್ಸರ್ ಕೂಡ ತರುವಂಥ ಒಂದು ವಿಚಿತ್ರ ಕೆಟ್ಟ ಗುಣ ಈ ಎಮ್ ಎಸ್ ಜಿಗೆ ಇದೆ, ಈ ಟೇಸ್ಟಿಂಗ್ ಪೌಡ್ರಿಗಿದೆ. ಆದರೆ ನಮ್ಮ ಜನರಿಗೆ ಅರ್ಥ ಆಗ್ತಿಲ್ಲ, ರಾಶಿ ರಾಶಿ ಸುರಿಕೊಳ್ತಾರೆ, ಸಿಗುತ್ತೆ ಇದು, ಮತ್ತು ಚೀಪ್. ಮತ್ತು ಇನ್ನೊಂದೇನಂದರೆ ಇದನ್ನು ಈ ಕಬ್ಬಿದೆಯಲ್ಲ ಅದರ ಮೊಲಾಸಿಸ್ ಅಂತೀವೇನು, ಈ ನಮ್ಮ ಆಲ್ಕೋಹಾಲಿಗೆಲ್ಲ ಉಪಯೋಗಿಸುವಂಥ ಮೊಲಾಸಿಸ್ ಇದೆ, ಅದನ್ನು ಸಂಸ್ಕರಿಸಿ ಇದನ್ನು ಉತ್ಪತ್ತಿ ಮಾಡಲಾಗುತ್ತೆ. ಇದನ್ನು ತುಂಬ ಹೈಫೈ ಆಗಿ ತುಂಬ ಸಂಸ್ಕರಣೆ ಮಾಡಿ ಮಾಡಿದ್ರೆ ಓಕೆ, ಅದು ಕೂಡ ಬಳಕೆ ತುಂಬ ಇದಿರಬೇಕು. ಆದರೆ ಈವಾಗ ಇದನ್ನು ಎಲ್ಲರೂ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ, ಅದರ ಪರಿಣಾಮ ಏನು, ಅದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾರೂ ಲೆಕ್ಕ ನೀಡ್ತಾ ಇಲ್ಲ. ಹಾಗಾಗಿ ಇವತ್ತು ಎಮ್ ಎಸ್ ಜಿ ಅನ್ನುವಂಥದ್ದು ನಿಜವಾಗ್ಲೂ ನಮ್ಮ ಆಹಾರದೊಳಗಿನ
ವಿಷ ಆಗಿ ಪರಿಣಾಮ ಆಗ್ತಿದೆ ನಮಗೆ ಗೊತ್ತಾಗ್ತಿಲ್ಲ ಇದು ಸ್ಲೋ ಪಾಯಿಸನ್ ನಿರಂತರವಾಗಿ ಇದನ್ನ ತಿಂತಾ ಹೋದ್ರೆ ಬ್ರೈನ್ ಡ್ಯಾಮೇಜ್ ಕ್ಯಾನ್ಸರ್ ನಿಂದ ಹಿಡಿದು ಪ್ರತಿಯೊಂದು ರೋಗಗಳು ನಮ್ಮನ್ನ ಆವರಿಸುತ್ತೆ ಅನ್ನುವಂತದ್ದು ಮರಿಬೇಡಿ।